ಪಕ್ಷಗಳು ಈಗ ಚುನಾವಣೆಯ ಭರ್ಜರಿ ತಯಾರಿಯಲ್ಲಿವೆ ಬಿಜೆಪಿಗೆ ಈಗ ಪ್ರಮುಖವಾದ ಟಾರ್ಗೆಟ್ ಕಾಂಗ್ರೆಸ್ ಪಕ್ಷ ಅದರಲ್ಲೂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರನ್ನ ಕಟ್ಟ ಹಾಕಬೇಕು ಹೇಗಾದ್ರೂ ಮಾಡಿ ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕೋದಕ್ಕೆ ಏನು ಪ್ಲಾನ್ಗಳು ಯಾವ ರೀತಿ ಅದನ್ನು ಜಾರಿಗೆ ತರಬೇಕು ಅದನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಇದರಿಂದ ಪಕ್ಷಕ್ಕೆ ಆಗುವಂತಹ ಲಾಭಗಳೇನು ಯಾವ ಕಡೆ ಹೋದರೂ ಸಿದ್ದರಾಮಯ್ಯ ಅವರೇ ಟಾರ್ಗೆಟ್ ಆಗಬೇಕು ಸಿದ್ದರಾಮಯ್ಯ ಎಲ್ಲೇ ನಿಂತರೂ ಆ ಮೂರು ಅಸ್ತ್ರಗಳು ಪ್ರಯೋಗ ಆಗಬೇಕು ಈಗಾಗಲೇ ರಾಜ್ಯ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಆಡಿದಾರಂತೆ ಸಿದ್ದು ವಿರುದ್ಧ ಸ್ಪರ್ಧೆಗೆ ಈಗ ಮೂರು ಅಸ್ತ್ರಗಳಲ್ಲಿ ಮೊದಲ ಅಸ್ತ್ರ ಹಿಂದೂ ಫೈರ್ ಬ್ರ್ಯಾಂಡ್ ಹಿಂದೂ ಫೈರ್ ಬ್ರ್ಯಾಂಡ್ ಅಸ್ತ್ರವನ್ನು ಪ್ರಯೋಗ ಮಾಡೋದು ಅಂದರೆ ಸಿದ್ದರಾಮಯ್ಯನವರು ಎಲ್ಲೇ ಚುನಾವಣೆಗೆ ನಿಂತರೂ ಕೂಡ ಅವರ ವಿರುದ್ಧ ಖಡಕ್ ಪ್ರಬಲ ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡನ್ನು ಎಲೆಕ್ಷನ್ಗೆ ನಿಲ್ಲಿಸೋದು ಸಿದ್ದರಾಮಯ್ಯನವರ ವಿರುದ್ಧ ಅದು ಯಾರು ಅಂತಕ್ಕಂಥದ್ದು ಆಮೇಲೆ ಬಟ್ ಆತ ಹಿಂದೂ ಫೈರ್ ಬ್ರ್ಯಾಂಡೇ ಆಗಿರಬೇಕು ಸಿದ್ದು ಸುತ್ತ ತ್ರಿಶೂಲ ವ್ಯೂಹ ರಚನೆಗೆ ಬಿಜೆಪಿ ಹೈಕಮಾಂಡೇ ಗೇಮ್ ಈಗ ಅವರು ಗುಜರಾತ್ ಎಲೆಕ್ಷನ್ ಇದ್ದಾರೆ ಅದು ಮುಗಿದ ತಕ್ಷಣ ಶುರು ಮಾಡ್ತಾರೆ ಡಿಸೆಂಬರ್ ನಂತರ ಕರ್ನಾಟಕದ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಕೋಲಾರ ಚಾಮರಾಜಪೇಟೆ ಅಥವಾ ವರುಣ ಎಲ್ಲಿ ನಿಂತರೂ ಕೂಡ ಈ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ವೇದಿಕೆ ಸಿದ್ಧವಾಗಿದೆ ಸಿದ್ದರಾಮಯ್ಯನವರ ವಿರುದ್ಧ ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕನನ್ನು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ತಕ್ಕಂಥವ್ರನ್ನ ಚುನಾವಣೆಗೆ ನಿಲ್ಲಿಸೋದು ವರುಣಾದಲ್ಲಿ ಸ್ಪರ್ಧೆ ಮಾಡಿದ್ರೂ ಅಸ್ತ್ರ ಪ್ರಯೋಗ ನೀವು ವರುಣ ಫೈನಲ್ ಮಾಡ್ಕೋತೀರಾ ಕೋಲಾರ ಮಾಡ್ಕೋತೀರಾ ಚಾಮರಾಜಪೇಟೆ ಮಾಡ್ಕೋತೀರಾ ಎಲ್ಲಾದರೂ ಸರಿ ಇದೊಂದು ಅಸ್ತ್ರವನ್ನು ನೀವು ಎದುರಿಸಲೇಬೇಕು ಹಿಂದೂ ಫೈರ್ ಬ್ರ್ಯಾಂಡ್ ಅಸ್ತ್ರ ಎರಡು ಸಾವಿರದ ಆರರ ಚಾಮುಂಡೇಶ್ವರಿ ಉಪಚುನಾವಣೆ ಸಂದರ್ಭದಲ್ಲಿ ಅವರು ಏನು ತಂತ್ರವನ್ನು ಮಾಡಿದ್ರು ಅದನ್ನು ಅದಕ್ಕೂ ಕೂಡ ಬಿ ಜೆ ಪಿ ರೆಡಿಯಾಗಿದೆ ಶತಾಯಗತಾಯ ಸಿದ್ದರಾಮಯ್ಯನವ್ರನ್ನ ಕಟ್ಟಾಕಬೇಕು ಹೇಗಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಒಂದು ಕ್ಷೇತ್ರಕ್ಕೆ ಸೀಮಿತಗೊಳಿಸಿ ಅದರಿಂದ ಹೊರಗೆ ಬರೋ ಮಾಡಿ ಬರದಿದ್ದಂಗೆ ಮಾಡಾಕ್ಬಿಡ್ಬೇಕು ಅವ್ರನ್ನ ಪ್ರಚಾರಕ್ಕೆ ಒಂದೇ ಕ್ಷೇತ್ರದಲ್ಲಿ ಸಿದ್ದು ಕಟ್ಟಾಕಿದ್ರೆ ಉಳಿದ ಕಡೆ ಲಾಭ ಅಂತಕ್ಕಂಥದ್ದು ಬಿ ಜೆ ಪಿಯ ಲೆಕ್ಕಾಚಾರ ಇದೆ ಸೊ ಹಾಗಾಗಿ ಆ ವಿಚಾರವಾಗಿ ಈಗ ಕ ಬಿ ಜೆ ಪಿಯವರು ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಸಿದ್ದು ಎಲ್ಲೇ ಸ್ಪರ್ಧೆ ಮಾಡಿದ್ರು ಬಿ ಜೆ ಪಿ ಅಡ್ಡಿ ತಂದೊಡ್ಡುವ ತಂತ್ರ ಅದು ಸಹಜ ಅದು ಈಗ ಸಿದ್ದರಾಮಯ್ಯವ್ರು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಎಲೆಕ್ಷನ್ಗೆ ನಿಂತಾಗ ಯಾರೋ ಒಬ್ಬ ವೀಕ್ ಕ್ಯಾಂಡಿಡೇಟ್ ಹಾಕೋಕ್ಕಾಗತ್ತಾ ಆಗಲ್ಲ ಸ್ಟ್ರಾಂಗ್ ಕ್ಯಾಂಡಿಡೇಟೇ ಹಾಕಬೇಕು ಆತ ಪ್ರಬಲ ಹಿಂದೂ ಫೈರ್ ಬ್ರ್ಯಾಂಡೇ ಆಗಿರಬೇಕಾತ ಹಿಂದುತ್ವ ವರ್ಸಸ್ ಹಿಂದುತ್ವದ ವಿರೋಧಿ ರೀತಿಯಲ್ಲಿ ಚುನಾವಣೆಗೆ ಪ್ಲ್ಯಾನ್ ಇವರೆಲ್ಲ ಹಿಂದೂ ವಿರೋಧಿಗಳು ಕಾಂಗ್ರೆಸ್ನವರು ಆ್ಯಂಟಿ ಹಿಂದೂಸ್ ಅಂತ ಬಿಂಬಿಸುವ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾರೆ ಆ ಥರ ಬಿಂಬಿಸಿ ಆ ಜಾಗದಲ್ಲಿ ಒಬ್ಬ ಫೈರ್ ಬ್ರ್ಯಾಂಡ್ ಅನ್ನು ನಿಲ್ಲಿಸಿ ಅದರ ಮುಖಾಂತರ ಗೆಲ್ಲುವಂತಹ ಪ್ರಯತ್ನವನ್ನು ಬಿ ಜೆ ಪಿ ಮಾಡುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಸುಖೇಶ್ ಅವರಿಂದ ಪಡ್ಕೊಳ್ಳ ಸುಕೇಶ್ ಈಗ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದಾಗ ಅವರ ವಿರುದ್ಧ ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡನ್ನು ಚುನಾವಣೆಗೆ ನಿಲ್ಲಿಸಬೇಕು ಅನ್ನೋ ತಂತ್ರ ಯಾಕೆ ಮತ್ತು ಇದು ಹೇಗೆ ವರ್ಕೌಟ್ ಆಗುತ್ತೆ ಅರವಿಂದ ಪ್ರಮುಖವಾಗಿ ರಾಜ್ಯದಲ್ಲಿ ಈ ಬಾರಿ ಬಿಜೆಪಿ ಹಿಂದುತ್ವದ ಅಸ್ತ್ರವನ್ನು ಬಳಸಲಿಕ್ಕೆ ಮುಂದಾದರೆ ಅಂದರೆ ಹಿಂದುತ್ವದ ಅಸ್ತ್ರದ ಮೇಲೆ ನಾವು ಚುನಾವಣೆಯನ್ನು ಎದುರಿಸಬೇಕು ಅಂದರೆ ಎದುರಾಳಿ ಯಾರು ಅನ್ನುವಂಥದ್ದು ಸಹಜವಾದ ಪ್ರಶ್ನೆ ಆದರೆ ಬಿ ಜೆ ಪಿ ಯಾವಾಗ ಯಾವಾಗ ಹಿಂದುತ್ವದ ಅಸ್ತ್ರವನ್ನು ಬಳಸಿದೆಯೋ ಆಗೆಲ್ಲ ಸಂದರ್ಭದಲ್ಲೂ ಕೂಡ ಗಟ್ಟಿ ಧ್ವನಿಯಲ್ಲಿ ಅದನ್ನು ಖಂಡಿಸಿದಂಥವರು ಸಿದ್ದರಾಮಯ್ಯನವರು ಹಾಗಾಗಿ ಬಿಜೆಪಿ ನಾಯಕರ ಪ್ರಮುಖ ಟಾರ್ಗೆಟ್ ಆಗಿರುವಂಥದ್ದು ಕೂಡ ಸಿದ್ದರಾಮಯ್ಯವರೇ ಮತ್ತು ಕಾಂಗ್ರೆಸ್ ತನ್ನ ಜಾತ್ಯಾತೀತ ಮತಗಳನ್ನು ಉಳಿಸ್ಕೊಳ್ಬೇಕು ಅಥವಾ ಜಾತ್ಯಾತೀತ ನೆಲೆ ಗಟ್ಟಿ ಮಾಡಿಕೊಳ್ಬೇಕು ಅಂದಾಗೆಲ್ಲರೂ ಕೂಡ ವೋಟ್ ಬ್ಯಾಂಕ್ ಅನ್ನು ಕ್ರೋಢೀಕರಣ ಮಾಡಲಿಕ್ಕೆ ಕಾಂಗ್ರೆಸ್ಗೆ ಕಂಡಂಥದ್ದು ಕೂಡ ಸಿದ್ದರಾಮಯ್ಯನವರೇ ಹಾಗಾಗಿ ಸಹಜವಾಗಿಯೇ ಬಿಜೆಪಿಯ ಹಿಂದುತ್ವ ಅಸ್ತ್ರದ ಎದುರಾಳಿಯಾಗಿ ಸಿದ್ದರಾಮಯ್ಯ ಕಾಣ್ತಾ ಇದ್ದಾರೆ ಸಹಜವಾಗಿಯೇ ಪ್ರಬಲವಾದಂಥ ಎದುರಾಳಿಯನ್ನು ಟಾರ್ಗೆಟ್ ಮಾಡುವಂಥದ್ದು ರಾಜಕಾರಣದ ಒಂದು ಭಾಗ ಕೂಡ ಆಗಿರುತ್ತೆ ಹಾಗಾಗಿ ಸಿದ್ದರಾಮಯ್ಯ ಅವರು ಎಲ್ಲೇ ಸ್ಪರ್ಧೆ ಮಾಡಿದ್ರು ಕೂಡ ಅವರಿಗೆ ಬಿರುಸಿನ ಪೈಪೋಟಿ ಅಥವಾ ಅವರಿಗೆ ತೀರ ಸಂಕಷ್ಟದ ಪೈಪೋಟಿಗೆ ತಂದು ನಿಲ್ಲಿಸಿದ್ರೆ ಸಹಜವಾಗಿಯೇ ಸಿದ್ದರಾಮಯ್ಯ ಅವರು ಬೇರೆ ಕ್ಷೇತ್ರಗಳ ಕಡೆಗೆ ಗಮನಕ್ಕಿಂತ ತಮ್ಮ ಕ್ಷೇತ್ರವನ್ನು ಉಳಿಸಿಕೊಳ್ಳುವ ಕಡೆಗೆ ಗಮನ ಕೊಡ್ತಾರೆ ಅನ್ನುವಂಥದ್ದು ಹಾಗಾಗಿ ಹಿಂದುತ್ವ ವರ್ಸಸ್ ಹಿಂದುತ್ವದ ವಿರುದ್ಧವಣ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿಕೊಂಡು ಹಿಂದುತ್ವದ ಫೈರ್ ಬ್ರಾಂಡ್ ಅನ್ನು ಬಳಸಿಕೊಂಡ್ರೆ ಅಥವಾ ಹಿಂದುತ್ವದ ಇಮೇಜ್ ಅನ್ನ ಹೊಂದಿರುವಂತಹ ಒಳ್ಳೆ ಫೈರ್ ಬ್ರಾಂಡ್ ಚಾರ್ಮ್ ಇರುವಂತಹ ಯಂಗ್ಸ್ಟರ್ನ ಯಾರನ್ನೂ ಬಳಸ್ಕೊಂಡ್ರೆ ಸಿದ್ದರಾಮಯ್ಯಗೆ ಒಳ್ಳೆ ಟಕ್ಕರ್ ಅನ್ನ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯ ಎಲ್ಲೇ ಸ್ಪರ್ಧೆ ಮಾಡಿದ್ರು ಕೂಡ ಅಂದ್ರೆ ಅವರು ಹಳೆ ಮೈಸೂರು ಭಾಗದ ಜೆಡಿಎಸ್ ಪ್ರಾಬಲ್ಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಜೆಡಿಎಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬರೀ ಬಿಜೆಪಿಯು ಕೂಡ ಅಷ್ಟೇ ಸ್ಟ್ರಾಟಜಿಯನ್ನು ಕೂಡ ಮಾಡ್ತಾ ಇದೆ ಸಿದ್ದರಾಮಯ್ಯ ಕಾನ್ಸಂಟ್ರೇಟ್ ಮಾಡಿ ಹಾಗಾಗಿ ಹಿಂದುತ್ವ ಮತ್ತು ಹಿಂದುತ್ವದ ವಿರುದ್ಧವಾದ ಗುಂಪು ಅನ್ನುವ ರೀತಿಯಲ್ಲಿ ಬಿಂಬಿಸಿ ಹಿಂದುತ್ವದ ಫೈರ್ ಬ್ರಾಂಡ್ ಅನ್ನು ಅಖಾಡಕ್ಕಿಳಿಸಬೇಕು ಅನ್ನುವಂತಹ ಸಿದ್ಧತೆಯನ್ನು ಬಿಜೆಪಿ ಮಾಡ್ಕೊಳ್ತಾ ಇದೆ ಮಾತು ಕೂಡ ಬರ್ತಾ ಇದೆ ಸಂಪರ್ಕದಲ್ಲಿ